ಇಲ್ಲಿಗೆ ನಿಂತಿಲ್ಲ ಸಿಸಿಬಿ ಡ್ರಗ್ ಆಪರೇಷನ್ ತನಿಖಾ ತಂಡದ ಕೈಯಲ್ಲಿದೆಯಂತೆ ದೊಡ್ಡ ನಶೆ ಪಟ್ಟಿ ಡಿಗ್ಗಿ ಆಂಡಿ ಬಳಿಕ ಸಿಸಿಬಿಗೆ ಅವರೇ ಟಾರ್ಗೆಟ್ ಹಾಗಾದ್ರೆ ಅವರು ಯಾರು ಇಲ್ಲಿಗೆ ನಿಂತಿಲ್ಲ ಸಿಸಿಬಿ ಡ್ರಗ್ ಆಪರೇಷನ್ ತನಿಖಾ ತಂಡದ ಕೈಯಲ್ಲಿದೆಯಂತೆ ದೊಡ್ಡ ನಶೆ ಪಟ್ಟಿ ಡಿಗ್ಗಿ ಆಂಡಿ ಬಳಿಕ ಸಿಸಿಬಿಗೆ ಅವರೇ ಟಾರ್ಗೆಟ್ ದಿಗಂತ್ ಆಂಡಿ ವಿಚಾರಣೆ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಅವರೇ ಟಾರ್ಗೆಟ್ ಈ ಬಗ್ಗೆ ಅಪ್ಡೇಟ್ಸ್ ಅನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ ವಿಜಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದರೆ ಮತ್ತೊಂದೆಡೆ ಸಿಸಿಬಿ ಕಚೇರಿಯಿಂದ ನಮ್ಮ ಪ್ರತಿನಿಧಿ ಮಂಜು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಎಸ್ ವಿಜಯ್ ಈಗಾಗಲೇ 4 ಗಂಟೆಗಳ ವಿಚಾರಣೆಯನ್ನು ಸ್ಟಾರ್ ಜೋಡಿ ಎದುರಿಸಿರುವಂಥದ್ದು ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂತಹ ಸಂದೇಶವೂ ಕೂಡ ಸಿಸಿಬಿ ಅಧಿಕಾರಿಗಳಿಂದ ಹೋಗಿರೋದ್ರಿಂದಾಗಿ ಟೆನ್ಷನ್ ಅಂತರೂ ಸಹಜ ಸೊ ಯಾವಾಗ ಕರಿಬಹುದು ಮತ್ತೆ ವಿಚಾರಣೆ ಯಾವಾಗ ಇರುತ್ತೆ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ ವೀಣಾ ಒಂದು ಕಡೆ ರಾಗಿಣಿ ಮತ್ತೆ ಸಂಜನಾ ಜೈಲು ಸೇರಿ ಆಗಿದೆ ಈಗ ಟೆನ್ಷನ್ ಇರುವಂತದ್ದು ಸ್ಟಾರ್ ದಂಪತಿ ಅಂಜಿತಾಯಿ ಹಾಗೂ ದಿಗಂತ್ಗೆ ಯಾಕೆ ಅಂತಂದ್ರೆ ಇವರಿಬ್ಬರನ್ನ ಸಿಸಿಬಿ ಅಧಿಕಾರಿಗಳು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿನ್ನೆ ಸುದೀರ್ಘ 4 ಗಂಟೆಗಳ ಕಾಲ ಈ ಜೋಡಿಯನ್ನ ಏನು ವಿಚಾರಣೆ ಮಾಡಲಾಯಿತು ಸಿಸಿಬಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನ ಈ ಜೋಡಿ ಕೊಟ್ಟಿದೀವಿ ಅನ್ನೋದನ್ನ ನಿನ್ನೆ ಕೂಡ ಹೇಳಿತು ಆದ್ರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಈ ಜೋಡಿಯನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ಉತ್ತರಗಳು ಲಭ್ಯವಾಗಿಲ್ಲ ಹೀಗಾಗಿ ಮತ್ತೆ ಈ ಜೋಡಿಯನ್ನ ಸಿಸಿಬಿ ಅಧಿಕಾರಿಗಳು ವಿಚಾರಣೆಗೆ ಕರೆಯುವಂತಹ ಬಹುತೇಕ ಸಾಧ್ಯತೆಗಳು ಇರುವಂತಹ ಅದರಲ್ಲೂ ಕೂಡ ಅವರ 4 ಮೊಬೈಲ್ಗಳನ್ನ ಸಿಸಿಬಿ ಅಧಿಕಾರಿಗಳು ವಶದಲ್ಲಿ ಇಟ್ಕೊಂಡಿರೋದ್ರಿಂದಾಗಿ ಆ ಮೊಬೈಲ್ಗಳಲ್ಲಿರುವಂತಹ ಡೀಟೇಲ್ಸ್ ನ ರಿಟ್ರೀವ್ ಮಾಡಿಕೊಂಡು ಅದರಲ್ಲಿ ಏನಾದ್ರು ಡೀಟೇಲ್ಸ್ ಸಿಗಬಹುದಾ ಅನ್ನೋದನ್ನ ಸರ್ಚ್ ಮಾಡುವಂತಹ ಸಾಧ್ಯತೆಗಳು ಬಹುತೇಕ ಇರುವಂತದ್ದು ಯಾಕಂದ್ರೆ ಈ ಸ್ಟಾರ್ ದಂಪತಿ ಏನಿದ್ದಾರೆ ಇವರು ಈಗ ಈ ಡಗ್ ಪ್ರಕರಣದಲ್ಲಿ ಇರುವಂತಹ ಆರೋಪಗಳೆಂದರೆ ಆರೋಪಿಗಳ ಜೊತೆಗೆ ನೇರವಾದಂತಹ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದು ಸ್ನೇಹವನ್ನು ಇಟ್ಕೊಂಡಿದ್ದಂತರು ಆದ್ರೆ ಇವರಿಬ್ಬರು ನೇರವಾಗಿ ಈ ಡ್ರಗ್ ನಲ್ಲಿ ಇನ್ವಾಲ್ವ್ ಆಗಿದ್ದರು ಅನ್ನೋದ್ರ ಬಗ್ಗೆ ಯಾವುದೇ ಸುಳಿವು ಕೂಡ ಇದ್ರವರೆಗೂ ಸಿಕ್ಕಿಲ್ಲ ಸಿಸಿಬಿ ಅಧಿಕಾರಿಗಳಿಗೆ ಹೀಗಾಗಿ ಅವರ ಮೊಬೈಲ್ಗಳನ್ನ ವಶದಲ್ಲಿ ಇಟ್ಕೊಂಡು ಈಗ ವಿಚಾರಣೆ ನಡೆಸ್ತಾ ಇರುವಂತದ್ದು ಹಾಗಾಗಿ ಇವತ್ತು ಕೂಡ ಅಥವಾ ನಾಳೆ ಅಥವಾ ಇನ್ನು ಸೋಮವಾರದ ಬಳಿಕ ಅವರಿಗೆ ಮತ್ತೆ ದಿಗಂತ ಹಾಗೂ ಇತರರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಬಹುತೇಕ ಇರುವಂತದ್ದು ವೀಣಾ ಎಸ್ ಥ್ಯಾಂಕ್ ಯು ವಿಜಯ್ ತಮ್ಮ ಮಾಹಿತಿಗಾಗಿ ಮಂಜು ನಾವು ಆರಂಭ ದಿನದಿಂದಲೂ ಕೂಡ ನೋಡ್ತಾ ಇದ್ದೀವಿ ನಟಿ ರಾಗಿಣಿ ಆದ ನಂತರ ನಟಿ ಸಂಜನಾ ನಂತರ ಈಗ ದಿಗಂತ್ ಮತ್ತು ಐಂದ್ರಿತಾ ರೈ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಇವರ ನಂತರ ಯಾರು ಟಾರ್ಗೆಟ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಪ್ರಶ್ನೆಗೆ ಏನಾದರೂ ಉತ್ತರ ಸಿಗ್ತಾ ಇದೆಯಾ ವಿನಾ ಖಂಡಿತವಾಗಿಯೂ ಏನು ನಿನ್ನೆ ನಡೆದಂತ 4 ಗಂಟೆಗಳ ಒಂದು ವಿಚಾರಣೆಯಲ್ಲಿ ಬಹುತೇಕವಾಗಿ ಒಂದಷ್ಟು ಮಾಹಿತಿಯನ್ನ ಈಗಾಗಲೇ ದಿಗಂತ ಹಾಗೂ ಅನಿತರೇ ಕೊಟ್ಟಿರ್ತಕ್ಕಂಥದ್ದು ಇದೇ ಸಮಯದಲ್ಲಿ ಕೂಡ ಅವರನ್ನ 4 ಗಂಟೆಗಳ ನಂತರ ಅವರನ್ನ ಕಳಿಸ್ತಾರೆ ಆದ್ರೆ ಅವ್ರ ಬಳಿ 4 ಮೊಬೈಲ್ಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ರೆ ಈಗಾಗಲೇ ಏನು ಆಂದ್ರಿತರೇ ಒಂದು ವಿಡಿಯೋವನ್ನ ಬಿಟ್ಟಿದ್ರು ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳನ್ನ ಕಲೆ ಹಾಕಿದ್ರೆ ಮತ್ತೊಂದು ದಿಗಂತ ಒಂದು ಡ್ರಗ್ ಅನ್ನ ಪಡ್ಕೊಳ್ತಿದ್ರು ಕನ್ಸ್ಯೂಮ್ ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಇದೇ ಆಧಾರದ ಮೇರೆಗೆ ಆ ಒಂದು ಸಿಸಿಬಿ ಪ್ರಶ್ನೆಗಳನ್ನ ಮಾಡಿದಾಗ ಪ್ರತೀಕ್ ಶೆಟ್ಟಿ ಹಾಗೂ ವೈಭವ್ ಜೈನ್ ಜೊತೆ ಇದ್ರ ಜೊತೆ ರವಿಶಂಕರ್ ಹೆಸರು ಕೂಡ ಅಲ್ಲಿ ಕೇಳಿ ಬಂದಿತ್ತು ಅನ್ನೋದು ಒಂದು ಕಡೆ ಮಾತುಗಳು ಕೇಳಿ ಬರ್ತಕ್ಕಂಥದ್ದು ಸಿಸಿಬಿ ವಲಯಗಳಿಂದ ಆದ್ರೆ ಇದ್ರ ಜೊತೆಯಲ್ಲೇ ಕೂಡ 4 ಮೊಬೈಲ್ಗಳನ್ನ ಏನು ವಶಪಡಿಸಿಕೊಂಡಿದ್ರೆ ಇವತ್ತು ಅದನ್ನ ಮೊಬೈಲ್ಗಳಲ್ಲಿ ಇರ್ತಕ್ಕಂಥ ಏನು ಒಂದಷ್ಟು ಮೆಸೇಜ್ಗಳಿರ್ಬೋದು ಮತ್ತೆ ವಀಡಿಯೋಸ್ಗಳಿರ್ಬೋದು ಫೋಟೋಸ್ಗಳಿರ್ಬೋದು ಇವನ್ನ ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಒಂದು ವೇಳೆ ದಿಗಂತ ಹಾಗೂ ಅಂದ್ರೆ ಏನಾದರೂ ವಿಡಿಯೋಗಳು ಮತ್ತು ಫೋಟೋಗಳನ್ನ ಏನಾದರೂ ಡಿಲೀಟ್ ಮಾಡಿದ್ದೆ ಆದ್ರೆ ಅದು ಸಿಸಿಬಿಯ ಗಮನಕ್ಕೆ ಬಂದಿದ್ದೆ ಆದ್ರೆ ದೊಡ್ಡ ಸಂಕಷ್ಟ ಇವರಿಬ್ಬರಿಗೂ ಎದುರಾಗುತ್ತೆ ಇದ್ರ ಜೊತೆಯಲ್ಲೇ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಇವರು ಒಂದಷ್ಟು ಹೆಸರುಗಳನ್ನ ಇರ್ತಕ್ಕಂಥದ್ರೆ ಡ್ರಗ್ ಪೆಡ್ಲರ್ ಮತ್ತೆ ಇವರನ್ನ ಬಿಟ್ಟು ಈಗಾಗಲೇ ಏನು ಲೂಮಾ ಪೇಪರ್ ಇರ್ಬೋದು ಮತ್ತೆ ಇನ್ನಿತರ ಒಂದು 5-6 ಜನ ಅಕ್ಯೂಸ್ಗಳಿರ್ಬೋದು ಇವರನ್ನ ಹೊರತುಪಡಿಸಿ ಬಹುತೇಕವಾಗಿ ದೊಡ್ಡ ಪೆಡ್ಲರ್ ಒಬ್ಬ ಇದ್ದಾನೆ ಅನ್ನೋ ಮಾಹಿತಿನ ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಏನು ಸೀರಿಯಲ್ ಆಕ್ಟರ್ಗಳು ಮತ್ತೆ ಜೊತೆಗೆ ನಟ ನಟಿಯರು ಕೂಡ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಸಿಬಿಗೆ ಒಂದು ಅನುಮಾನ ಮೂಡಿರ್ತಕ್ಕಂಥದ್ದು ಅಂದ್ರೆ ನಾವು ಒಬ್ಬ ಆಫೀಸರ್ ಅನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಒಂದು ಸ್ಫೋಟಕವಾದಂತಹ ಮಾಹಿತಿ ಹೇಳ್ತಾರೆ ನಾವು ಯಾವುದೇ ರೀತಿಯಾದ ನೋಟಿಸ್ ಅನ್ನು ಕೊಟ್ಟಿದ್ದೆ ಆದ್ರೆ ಸುಖ ಸುಮ್ಮನೆ ಅಂತೂ ಕೊಟ್ಟಿರೋದಿಲ್ಲ ಎಲ್ಲಾ ಎವಿಡೆನ್ಸ್ ಗಳನ್ನ ಇಟ್ಕೊಂಡೆ ನಾವು ಕೊಟ್ಟಿರ್ತಕ್ಕಂಥದ್ರೆ ಈಗಾಗಲೇ ಏನು ಮೊದಲನೇ ಹಂತದ ಒಂದು ತನಿಖೆಯನ್ನ ಮುಗಿಸಿದ್ದೇವೆ ನಾವು ಈ ಮೊದಲನೇ ಹಂತದ ತನಿಖೆಯಲ್ಲಿ ಕೇವಲ ಮೊಬೈಲ್ಗಳನ್ನ ಅವ್ರ ಹತ್ರ ಇಸ್ಕೊಳ್ಬೇಕಾಗಿತ್ತು ಜೊತೆಯಲ್ಲಿ ಆ ಮೊಬೈಲ್ ಇರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ನಾವು ನೋಡಬೇಕಾಗಿತ್ತು ಹಾಗಾಗಿ ಅದನ್ನ ತೆಗೆದುಕೊಂಡಿದ್ವಿ ಇವತ್ತಾಗಲೇ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಟೆಕ್ನಿಕಲ್ಸ್ ನಲ್ಲಿ ಆ ಟೀಮ್ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ರೆ ಈ 4 ಮೊಬೈಲ್ಗಳಲ್ಲಿ ಇರ್ತಕ್ಕಂಥ ವಿಡಿಯೋಗಳಿರ್ಬೋದು ಮೆಸೇಜ್ಗಳಿರ್ಬೋದು ಜೊತೆಗೆ ಫೋಟೋಸ್ಗಳಿರ್ಬೋದು ಇದೆಲ್ಲವನ್ನ ಕೂಡ ರಿಟ್ರೀವ್ ಮಾಡುವಂತ ಪ್ರಕ್ರಿಯೆಗೆ ಆಗಲೇ ಪ್ರಾರಂಭವಾಗಿರ್ತಕ್ಕಂಥದ್ದು
ಅಂದ್ರೆ ಸಿಸಿಬಿ ಟೆಕ್ನಿಕಲ್ ಅಲ್ಲಿ ಇದಾದ ನಂತರ ಒಂದಷ್ಟು ಪ್ರಶ್ನೆಗಳನ್ನು ತಯಾರು ಮಾಡ್ಕೊಳ್ತಾರೆ ಅಂದ್ರೆ ಏನು ರಿಟ್ರೀವ್ ಆದಂತ ಒಂದಷ್ಟು ಮೆಸೇಜ್ ಗಳು ಬರುದು ಆ ಒಂದು ಎವಿಡೆನ್ಸ್ ಗಳಿರುತ್ತೆ ಆ ಒಂದು ಎವಿಡೆನ್ಸ್ ಮೇಲೆ ಮತ್ತೊಮ್ಮೆ ಅವರನ್ನ ಸಿಸಿಬಿ ಗೆ ಕರೀತಾರೆ ಆ ಒಂದು ಕರೆದು ವಿಚಾರಣೆಯನ್ನ ಕೂಡ ಮಾಡ್ತಾರೆ ಅದರಲ್ಲಿ ಕೂಡ ಏನಾದರೂ ಅವರು ತಪ್ಪು ಉತ್ತರಗಳನ್ನು ನೀಡಿದ್ರೆ ಏನಾದರೂ ಬದಲಾವಣೆಯ ಉತ್ತರಗಳನ್ನು ನೀಡಿದ್ರೆ ಅವರಿಗೆ ಮತ್ತಷ್ಟು ಸಿಸಿಬಿ ಸರಿ ಹಾದಿ ತಂದು ಅವರನ್ನ ಮತ್ತೆ ಏನು ಎವಿಡೆನ್ಸ್ ಮೂಲಕ ಅವರನ್ನ ಮತ್ತೆ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ।